ನಮಸ್ಕಾರ, ನೀವು ನೋಡ್ತಾ ಇದ್ರ ಕೆಸಿಎನ್ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳಿಗೆ ಆಗ್ರಹ. ಮಂಗಳವಾರ ರಾಜ್ಯಾದ್ಯಂತ ಖಾಸಗಿ ಬಸ್ ಸೂಚನಾ ಮುಷ್ಕರ. ಜನಸಂಚಾರ ಅಸ್ತವ್ಯಸ್ತ ಸಾಧ್ಯತೆ. ಕಾರು ನಿಯಂತ್ರಣ ತಪ್ಪಿ ಹೊಂಡಕ್ಕೆ ಬಿದ್ದು ಯುವಕ ದಾರುಣ ಸಾವು. ಇಬ್ಬರಿಗೆ ಗಂಭೀರ, ಆಸ್ಪತ್ರೆಗೆ ದಾಖಲು. ಸಿಪಿಐಎಂನ ಹಿಂಸಾ ರಾಜಕೀಯ ಖಂಡಿಸಿ ಮಹಿಳಾ ಮೋರ್ಚಾ ವತಿಯಿಂದ ನಡೆಯಿತು ಧರಣಿ. ಪಿಎಸ್ ಶ್ರೀಧರನ್ ಪಿಳ್ಳೆ ಉದ್ಘಾಟನೆ. ಲಹರಿ ಮುಕ್ತ ಯವ್ವನ ಜಿಲ್ಲಾ ಸೆಮಿನಾರ್ ಕೇರಳ ರಾಜ್ಯ ಯುವಜನ ಕಮಿಷನ್ ವತಿಯಿಂದ ನಡೆಯಿತು ಕಾರ್ಯಕ್ರಮ. ಕುಂಜತೂರು ಶ್ರೀ ಮಹಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಡೆಯಿತು ಕಬಡ್ಡಿ ಚಾಂಪಿಯನ್ಶಿಪ್. ಕುಂಜತೂರು ಖೋಖೋ ಫ್ರೆಂಡ್ಸ್ ಚಾಂಪಿಯನ್. ಕೆಎಸ್ಎಂ ಮಜ್ಲಿಸ್ ಎರ್ಮಾಳಂನ 6ನೇ ವಾರ್ಷಿಕ ಹಾಗೂ ಪಯೋಡ್ತಂಗಳ್ ಕಾರ್ಯಕ್ರಮ. ಜನವರಿ 25ಕ್ಕೆ ಆಯೋಜನೆ. ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟೀಕರಣ. ವಾರ್ತೆಗಳು ವಿವರವಾಗಿ. ಮಂಗಳವಾರ ರಾಜ್ಯಾದ್ಯಂತ ಖಾಸಗಿ ಬಸ್ ಮುಷ್ಕರ ನಡೆಸಲಿದೆ. ಪ್ರಸ್ತುತವಿರುವ ಖಾಸಗಿ ಬಸ್ ಪರ್ಮಿಟ್ಗಳನ್ನು ಅದೇ ರೀತಿ ಉಳಿಸಿಕೊಳ್ಳಬೇಕು, ಮುಂತಾದ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಖಾಸಗಿ ಬಸ್ ಆಪರೇಟರ್ಸ್ ಫೆಡರೇಷನ್ ಮುಷ್ಕರಕ್ಕೆ ಕರೆ ನೀಡಿದೆ. ವಿದ್ಯಾರ್ಥಿಗಳ ಪ್ರಯಾಣ ದರ ಹೆಚ್ಚಿಸಬೇಕು, ಹೆಚ್ಚಿಸಿದ ಇನ್ಸೂರೆನ್ಸ್ ಪ್ರೀಮಿಯಂ ಹಿಂತೆಗೆಯಬೇಕು ಹಾಗೂ ರಸ್ತೆ ತೆರಿಗೆ ಹಿಂತೆಗೆಯಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿರಿಸಿ ಖಾಸಗಿ ಬಸ್ ಆಪರೇಟರ್ಸ್ ಫೆಡರೇಷನ್ ಮುಷ್ಕರಕ್ಕೆ ಕರೆ ನೀಡಿದ್ದು, ರಾಜ್ಯಾದ್ಯಂತ ಮಂಗಳವಾರ ಜನಸಂಚಾರ ಅಸ್ತವ್ಯಸ್ತಗೊಳ್ಳುವ ಸಾಧ್ಯತೆ ಇದೆ. ಮುಷ್ಕರದ ಬಿಸಿಯು ಒಳ ಪ್ರದೇಶಕ್ಕೆ ತಟ್ಟುವ ಸಾಧ್ಯತೆ ಹೆಚ್ಚಾಗಲಿದೆ. ಈ ಬಗ್ಗೆ ಬಸ್ ಓನರ್ಸ್ ಅಸೋಸಿಯೇಷನ್ ಜಿಲ್ಲಾ ಪ್ರೆಸಿಡೆಂಟ್ ಕೆ ಗಿರೀಶ್ ಕೆಸಿಎನ್ ವಾಹಿನಿಯೊಂದಿಗೆ ಮಾತನಾಡಿದರು. ಡೀಸೆಲಿನ ಬೆಲವರ್ಧನೆ ಮೂಲಂ ಬಸ್ಸುಗಳಿಗೆ ಕಲೆಕ್ಷನ್ ವಳರೆ ಅದು ಕುರಞ್ಞಿಟ್ಟ ಮಾತ್ರವಲ್ಲ ಪ್ಯಾರಲಲ್ ಸರ್ವೀಸ್ ಮುಖಾಂತರಮಾನ ಇನ್ನು ಎಲ್ಲಾ ಆಳ್ಕಾರು ಬಸ್ಸುಗಳ ಬಹಿಷ್ಕರಿಸ ರೀತಿಯಲ್ಲಿ ಹೋಗಿಕೊಂಡಿರಿಕ್ಕುಂದು. ಈ ರೀತಿಯಲ್ಲಿ ಹೋಯಾಲ್ ಸ್ವಕಾರ್ಯ ಬಸ್ಸುಗಳು ನಷ್ಟದಿಂದ ಕೂಪುಕುತ್ತುಕಯಾನ. KSRTCಗೆ ನಷ್ಟಂ ವರುമ്പോൾ സർക്കാർ പല തരത്തിലുള്ള വാഗ്ദാനങ്ങളും പല തരത്തിലുള്ള സംവിധാനവും നടത്തി ആ ബസ്സിനെ സംരക്ഷിക്കുമ്പോൾ സ്വകാര്യ ബസ്സുകൾ സ്വന്തം ഭാര്യയുടെ കെട്ടുതാലടക്കം പണം വെച്ചുകൊണ്ടാണ് ഇന്ന് ടാക്സ് അടക്കുന്നത്. ഈ രീതിയിലേക്കാണ് പോവുകയാണെങ്കിൽ തീർച്ചയായിട്ടും സ്വകാര്യ ബസ്സുകൾ കേരളത്തിൽ നിർത്തിവെക്കേണ്ട ഒരു അവസ്ഥയിലേക്കാണ് നിൽക്കുന്നത്. റോഡിൻ്റെ ശോചനാവസ്ഥയും ഇത് ബസ്സുകളുടെ പെർമിറ്റിൻ്റെ പ്രശ്നങ്ങളും ഇൻഷുറൻസ് എല്ലാ മേഖലയിലും ബസ്സിനെ സംബന്ധിച്ചുള്ള വളരെയധികം പ്രതിസന്ധിയിലാണ് ഇത് പോയിക്കൊണ്ടത്. അതിൻ്റെ ഭാഗമായിട്ടാണ് ഞങ്ങൾ 24ാം തീയതി സമരം പ്രഖ്യാപിച്ചിരുന്നത്. അതുമാത്രമല്ല ഈ പ്രശ്നം ഇതുകൊണ്ട് പരിഹരിച്ചില്ലെങ്കിൽ അനിശ്ചിതകാലത്തേക്ക് February 2 മുതൽ ഞങ്ങൾ കടക്കേണ്ടി വരും. അതിലേക്ക് എത്തിക്കാത്ത ഈ ജനങ്ങളുടെ പ്രശ്നങ്ങളും കൂടി പരിഹരിച്ചുകൊണ്ട് ബസ് ഉടമകൾക്ക് ശാശ്വതമായ ഒരു പരിഹാരം ഈ സർക്കാരിൻ്റെ ഭാഗത്തു നിന്ന് ഉണ്ടാകണമെന്നും ഈ വേളയിൽ പറയുകയാണ്. ನಿಯಂತ್ರಣ ತಪ್ಪಿದ ಕಾರು ಹೆದ್ದಾರಿ ಬದಿಯ ಹೊಂಡಕ್ಕೆ ಬಿದ್ದು ಯುವಕ ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಕಾಸರಗೋಡು ನಿವಾಸಿ ಮೊಹಮ್ಮದ್ ಸಂಶುದ್ದೀನ್ ಮೃತ ದುರ್ದೈವಿ. ಭಾನುವಾರ ತಡರಾತ್ರಿ ಮಂಜೇಶ್ವರ ಚೆಕ್ಪೋಸ್ಟ್ ಬಳಿ ದುರ್ಘಟನೆ ಸಂಭವಿಸಿದೆ. ಮಂಜೇಶ್ವರ ಚೆಕ್ಪೋಸ್ಟ್ ಬಳಿ ನಿಯಂತ್ರಣ ತಪ್ಪಿದ ಮಾರುತಿ ಆಲ್ಟೋ ಕಾರು ಹೆದ್ದಾರಿ ಬದಿಯ ಹೊಂಡಕ್ಕೆ ಬಿದ್ದು ಯುವಕ ಮೃತಪಟ್ಟಿದ್ದು ಇರುವರು ಗಂಭೀರ ಗಾಯಗೊಂಡಿದ್ದಾರೆ. ಕಾಸರಗೋಡು ನಿವಾಸಿ 28 ವರ್ಷ ಪ್ರಾಯದ ಮೊಹಮ್ಮದ್ ಶಂಶುದ್ದೀನ್ ಮೃತ ದುರ್ದೈವಿ. ಉಪ್ಪಳದ ಕುಕ್ಕಾರ್ ನಿವಾಸಿಗಳಾದ ಮೊಹಮ್ಮದ್ ಅಮೀರ್ ಹಾಗೂ ಅಬ್ದುಲ್ ಲತೀಫ್ ಎಂಬುವರು ಗಂಭೀರ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಇವರನ್ನು ದಾಖಲಿಸಲಾಗಿದೆ. ಭಾನುವಾರ ತಡರಾತ್ರಿ ಘಟನೆ ನಡೆದಿದೆ. ಅಪಘಾತದ ತೀವ್ರತೆಗೆ ಶಂಶುದ್ದೀನ್ ಸ್ಥಳದಲ್ಲೇ ಅಸುನೀಗಿದ್ದಾರೆ. ಗಾಯಗೊಂಡ ಇಬ್ಬರನ್ನು ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದರು. ಪೊಲೀಸರು ಇದೀಗ ಕೇಸ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಸಿಪಿಐಎಂನ ಹಿಂಸಾ ರಾಜಕೀಯವನ್ನು ಖಂಡಿಸಿ ಮಹಿಳಾ ಮೋರ್ಚಾ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಧರಣಿ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆಯನ್ನು ಬಿಜೆಪಿ ರಾಷ್ಟ್ರೀಯ ಸಮಿತಿ ಸದಸ್ಯ ಪಿಎಸ್ ಶ್ರೀಧರನ್ ಪಿಳ್ಳೆ ಉದ್ಘಾಟಿಸಿದರು. ಸಿಪಿಐಎಂ ನೇತೃತ್ವದ ಎಡರಂಗ ಸರ್ಕಾರ ರಾಜ್ಯದಲ್ಲಿ ಆಳ್ವಿಕೆ ನಡೆಸುವ ನಿಮಿತ್ತ ಅಧಿಕಾರದ ಅಹಂನಿಂದ ಹಿಂಸಾ ರಾಜಕೀಯವನ್ನು ಆ ಪಕ್ಷ ನಡೆಸುತ್ತಿದೆ. ಅಭಿಪ್ರಾಯ ಭಿನ್ನತೆಗಳಿದ್ದಲ್ಲಿ ಅದನ್ನು ತೋಳ್ಬಲದಿಂದ ದಮನಿಸುವ ಕಾರ್ಯಕ್ಕಿಳಿದಿದೆ ಎಂದು ಆರೋಪಿಸಿ ಮಹಿಳಾ ಮೋರ್ಚಾ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಧರಣಿ ನಡೆಯಿತು. ಬಿಜೆಪಿ ರಾಷ್ಟ್ರೀಯ ಸಮಿತಿ ಸದಸ್ಯ ಅಡ್ವೊಕೇಟ್ ಪಿಎಸ್ ಶ್ರೀಧರನ್ ಪಿಳ್ಳ ಪ್ರತಿಭಟನೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಅಕ್ರಮಗಾರಿಗಳು ದೈವತ್ತೆಯು ಮನುಷ್ಯರೆಯೂ ನೇಮತ್ತೆಯೂ ಭಯಪಡಾತ ರಾಕ್ಷಸ ಶಕ್ತಿಗಳು ಅವರನ್ನು ಸೇರಿಕೊಂಡು ಈ ಕೊಚ್ಚು ಕೇರಳತ್ತೆ ಕುರುತಿಕ್ಕಳ ಮಾತಾನು ഇറങ്ങി പുറപ്പെട്ടിരിക്കുകയാണ്. അതുകൊണ്ട് ഈ അക്രമത്തിൻ്റെ മുമ്പിൽ രാഷ്ട്രീയ സ്വയംസേവ സംഘത്തിൻ്റെയും ഭാരതീയ ജനതാ പാർട്ടിയുടെയും ചരിത്രം
ഈ വെല്ലുവിളികളെ നേരിട്ടുകൊണ്ട് ഈ വെല്ലുവിളികളെ അവസരമാക്കി മാറ്റിക്കൊണ്ട് പോരാട്ടം നടത്തി വിജയിച്ച ചരിത്രമുള്ള കക്ഷിയാണ് ഭാരതീയ ജനതാ പാർട്ടിയും സംഘ കുടുംബവുമെന്ന് ഞാൻ ഈ അവസരത്തിൽ അവരെ ഓർമ്മപ്പെടുത്തുകയാണ്. അതുകൊണ്ട് ഈ തീക്കളി അവസാനിപ്പിക്കണം. കാറ്റ് വിതച്ച് കൊടുങ്കാറ്റ് കൊയ്യരുതെന്നാണ് എനിക്ക് മാർക്സിസ്റ്റുകാരോട് ആഹ്വാനം ചെയ്യാനുള്ളത്. അവരോട് ഞാൻ അഭ്യർത്ഥിക്കുന്നു, അപേക്ഷിക്കുന്നു, നിയമവാഴ്ച അംഗീകരിക്കണം. സമിതി ജില്ലാധ്യക്ഷ പുഷ്പ അമ്മക്കള അധ്യക്ഷത വഹിച്ചു. രാജ്യകാര്യദർശി എൻ പി ശിക്ക, ശകുന്തള, ബി ജെ പി ജില്ലാധ്യക്ഷ അഡ്വക്കേറ്റ് കെ ശ്രീകാന്ത്, ബാലകൃഷ്ണ ഷെട്ടി, സദാനന്ദ റൈ, രവീഷ് തന്ത്രി കുണ്ടാറു, അഞ്ജു ജോഷ്, പ്രേമലത, അനിത നായിക്, സരോജ ആർ ബല്ലാൾ, യംലത, സംത, കെ ഭാസ്കർ മുതലാദവരും മാത്രമാടിതു. ಕೇರಳ ರಾಜ್ಯ ಯುವಜನ ಕಮಿಷನ್ ವತಿಯಿಂದ ಲಹರಿ ಮುಕ್ತ ಯೌವನ ಜಿಲ್ಲಾ ಸೆಮಿನಾರ್ ನಡೆಯಿತು. ಕಾಸರಗೋಡು ವ್ಯಾಪಾರಿ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ರಾಜ್ಯ ಯುವಜನ ಸದಸ್ಯ ಖಾದರ್ ಮಾನ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸೆಮಿನಾರ್ ಅನ್ನು ನಗರಸಭಾ ಅಧ್ಯಕ್ಷೆ ಬಿ ಫಾತಿಮಾ ಇಬ್ರಾಹಿಂ ಉದ್ಘಾಟಿಸಿ ಮಾತನಾಡಿದರು. ಕಾಸರಗೋಡು ಸಿಐ ರಹೀಂ ವಿಷಯವನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಕೆಎಂ ಸಫಾನ್ ಕುನ್ನಿಲ್, ನೌಷದ್ ಕನ್ಯಾಬಾಡಿ, ಅಮಿನ್ ಶಾ ಕೊಲ್ಲಂ, ವಿನೋದ್ ಐಟಿ, ಮಣಿಕಂಠನ್, ಕೆ ಮಹೇಶ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಯನ್ನು ಖಂಡಿಸಿ ದಲಿತ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಹೋರಾಟ ಕಣಕ್ಕೆ. ಸಮಿತಿ ಮುಂದಾಳತ್ವದಲ್ಲಿ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಡಿಸಿಸಿ ಅಧ್ಯಕ್ಷ ಹಕೀಂ ಕುನಲ್ ಉದ್ಘಾಟಿಸಿ ಮಾತನಾಡಿದರು. ತದ್ದೇಶ ಸ್ವಯಂಭರಣ ಸ್ಥಾಪನೆಗಳೋಡ್ ತ್ರಿತಲ ಪಂಚಾಯತ್ ಸಂವಿಧಾನದಿಂದ ಭಾಗವಾಗಿ ನಿಲ್ಕುವ ಗ್ರಾಮ ಪಂಚಾಯತ್ಗಳೋಡ್ ಅವರುಡೆ ಭರಣ ಸಮಿತಿ ಯೋಗಂ ಸೇರಿದುಕೊಂಡು ಪಟ್ಟಿಗ ಅಂಗೀಕರಿಸಿಕೊಂಡು ಅದಿಂಡೆ ಯಥಾರ್ಥ ಲಿಸ್ಟ್ ಕೊಡುವನ್ ವೇಂಡಿ ಆವಶ್ಯಪಟ್ಟಿರುವುದು ಸಾಧಾರಣಕಾರನೆ ಬಾಧಿಕ್ಕುವ ವಿಷಯದಲ್ಲಿ നിലവിൽ ഒക്ടോബർ മാസം 31-ാം തീയതി പ്രസിദ്ധീകരിച്ച പട്ടികയിൽ 30 മുതൽ 40% വരെ അനർഹർ ഉണ്ട് എന്ന് കണ്ടെത്തിയതിനു ശേഷവും ജനുവരി മാസം 10-ാം തീയതി വരെ സംസ്ഥാന സർക്കാർ ഇതുമായി ബന്ധപ്പെട്ട വിഷയത്തിൽ ഒരക്ഷരം പോലും നടപടിയെടുക്കാതെ ഒരു തരത്തിലുള്ള നടപടിയെടുക്കാതെ ആ ഫയൽ പൂർത്തിവെക്കുന്നു. സമിതി ജില്ലാധ്യക്ഷ പി രാമചന്ദ്രൻ അധ്യക്ഷത വഹിച്ചു. ഡി സി സി ഉപാധ്യക്ഷ വി കെ ഫൈസൽ, സുന്ദര ആരിക്കാടി, പി സിന്ധു, പത്മനാഭൻ, വി കെ രാജൻ, ഐതപ്പ, കുസുമ മുതലാദവരും മാത്രമാടിതു. ജില്ലാ കാര്യദർശി കെ പി മോഹനൻ സ്വാഗത കാര്യവും നിർവഹിച്ചു. ಕುಂಜತ್ತೂರಿನ ಶ್ರೀ ಮಹಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ಸಂತೋಷ್ ಶೆಟ್ಟಿ ಹಾಗೂ ಜಗದೀಶ್ ಮೆಮೋರಿಯಲ್ ಟ್ರೋಫಿ ಮುಕ್ತ ಕಬಡ್ಡಿ ಪಂದ್ಯಾಟ ನಡೆಯಿತು. ಕುಂಜತ್ತೂರಿನ ಶ್ರೀ ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸಂತೋಷ್ ಶೆಟ್ಟಿ ಹಾಗೂ ಜಗದೀಶ್ ಮೆಮೋರಿಯಲ್ ಟ್ರೋಫಿ ಮುಕ್ತ ಕಬಡ್ಡಿ ಪಂದ್ಯಾಟ ಜರುಗಿತು. ಮಹಾಲಿಂಗೇಶ್ವರ ದೇವಸ್ಥಾನದ ಮೈದಾನದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಅಂತಿಮವಾಗಿ ಕುಂಜತ್ತೂರು ಖೋಖೋ ಫ್ರೆಂಡ್ಸ್ ಚಾಂಪಿಯನ್ ಆಗಿ ಮೂಡಿಬಂತು. ಪಂದ್ಯಾವಳಿಯಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳ ಪ್ರಮುಖ ಆಟಗಾರರನ್ನು ಒಳಗೊಂಡ 28 ತಂಡಗಳು ಸೆಣಸಾಡಿದವು. ಪಂದ್ಯಾವಳಿಯನ್ನು ಕೇರಳ ರಾಜ್ಯ ಕಬಡ್ಡಿ ಅಕಾಡೆಮಿ ಅಧ್ಯಕ್ಷ ಸುಧೀರ್ ಕುಮಾರ್ ಎಂ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಹಾಲಿಂಗೇಶ್ವರ ದೇವಸ್ಥಾನ ಟ್ರಸ್ಟಿ ವಿ ರವೀಂದ್ರ ರಾವ್ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಸಂತೋಷ್ ಶೆಟ್ಟಿ ಥಾಣೆ, ಕಾಸರಗೋಡು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಪ್ರವೀಣ್ ರಾಜು ಉದುಮ, ಕೇರಳ ಸ್ಪೋರ್ಟ್ಸ್ ಕೌನ್ಸಿಲ್ ಸದಸ್ಯ ಸುಕೇಶ್ ಭಂಡಾರಿ, ಅಬ್ದುಲ್ ಹಮೀದ್, ಬಿಜೆಪಿ ನಾಯಕ ಹರಿಶ್ಚಂದ್ರ, ಫೈಸಲ್ ಮಚ್ಚಂಪಾಡಿ ಸಹಿತ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕಬಡ್ಡಿ ಆಟದಲ್ಲಿ ಉತ್ತಮ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಜಗದೀಶ್ ಕುಂಬಳೆ, ಕಬಡ್ಡಿಯಲ್ಲಿ ಉತ್ತಮ ಸಾಧನೆಗೈದ ಪ್ರಶಾಂತ್ ರೈ, ಪೋಲೆಂಡ್ ಕಬಡ್ಡಿ ತಂಡದ ಕೋಚ್ ಗಣೇಶ್ ಕಾಸರಗೋಡು, ಸುರೇಶ್ ಶೆಟ್ಟಿ, ಯಯ್ಯಾಡಿ ಎಂಬುವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಕಬಡ್ಡಿ ಹಾಗೂ ಇತರ ಆಟದಲ್ಲಿ ಸಾಧನೆಗೈದ ಚರಣ್, ಲಿಖಿತ್, ಅನ್ನಯ್ಯ, ಶಿವಜಿತ್, ರೂಪೇಶ್, ಶುಶನ್ ಎಂಬುವರನ್ನು ಕೂಡ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಭಾನುವಾರ ಸಂಜೆಯಿಂದ ಸೋಮವಾರ ಬೆಳಗ್ಗಿನ ತನಕ ನಡೆದ 28 ತಂಡಗಳ ರೋಮಾಂಚಕವಾದ ಕಬಡ್ಡಿ ಪಂದ್ಯಾಟದಲ್ಲಿ ಅಂತಿಮವಾಗಿ ಆಳ್ವಾಸ್, ಮೂಡಬಿದ್ರೆಯ ಆಟಗಾರರನ್ನೊಳಗೊಂಡ ಖೋಖೋ ಫ್ರೆಂಡ್ಸ್ ಕುಂಜತ್ತೂರು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿ 25,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಪಡೆದುಕೊಂಡಿತು. ಬೆಂಗಳೂರಿನ ಆಟಗಾರರನ್ನೊಳಗೊಂಡ ಶಾಸ್ತಾ, ಕೃಪಾ, ಮಂಜೇಶ್ವರ ರನ್ನರ್ಸ್ ಅಪ್ಗೆ ತೃಪ್ತಿ ಪಟ್ಟುಕೊಂಡಿತು. ಸುರೇಶ್ ಶೆಟ್ಟಿ, ಕುಂಜತ್ತೂರು, ಹರೀಶ್ ಶೆಟ್ಟಿ, ಮಾಡ, ಬಾಲಕೃಷ್ಣ ಶೆಟ್ಟಿ, ವಿಕಾಸ್ ಶೆಟ್ಟಿ, ಬೆಂಗಳೂರು ಮೊದಲಾದವರು ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು. ಗ್ರಾಮೀಣ ಮಕ್ಕಳ ಅಪ್ಪಟ, ಗ್ರಾಮೀಣ ಸೊಗಡಿನ ಕ್ರೀಡೆಯಾದ ಕಬಡ್ಡಿಯನ್ನು ಕುಂಜತ್ತೂರಿನಲ್ಲಿ ಪ್ರೋತ್ಸಾಹಿಸಿ ಬೆಳೆಸಿ ತಂದ ಮಹಾನುಭಾವರಲ್ಲಿ ಕುಂಜತ್ತೂರು ಸುರೇಶ್ ಶೆಟ್ಟಿಯವರದ್ದು ಮೇಲುಗೈ ಎಂದೇ ಹೇಳಬಹುದು. ಕಳೆದ 30 ವರ್ಷಗಳಿಂದ ಸುರೇಶ್ ಶೆಟ್ಟಿಯವರ ಹರಸಾಹಸದಿಂದ ಕುಂಜತ್ತೂರು ಮಾಲಿಂಗೇಶ್ವರ ಪ್ರದೇಶದ ಹಲವರು ಜಿಲ್ಲೆ ಹಾಗೂ ರಾಜ್ಯಗಳಲ್ಲಿ ಮಿಂಚಿದ್ದಾರೆ.
ಬಹಳ ಶಿಸ್ತಿನಿಂದ ಜರುಗಿದ ಪಂದ್ಯಾವಳಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಕೇರಳ ಮೆಡಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಸೋಸಿಯೇಷನ್ ಸಿಐಟಿಯು ನೇತೃತ್ವದಲ್ಲಿ ವಲಯ ಜಾಥಾ ನಡೆಯಿತು. ಔಷಧಿ ರಂಗದಲ್ಲಿನ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಸಮಿತಿ ವತಿಯಿಂದ ಮುಂದಿನ ತಿಂಗಳ 3ರಂದು ಕೆಲಸ ಸ್ಥಗಿತ ಮುಷ್ಕರ ಹಮ್ಮಿಕೊಳ್ಳಲಾಗಿದ್ದು ಇದರ ಪ್ರಚಾರಾರ್ಥ ಮೆರವಣಿಗೆ ನಡೆಯಿತು. ಔಷಧಿ ದರ ಕಡಿತಗೊಳಿಸಬೇಕು, ಸಾರ್ವಜನಿಕ ಆರೋಗ್ಯ ಕಾಪಾಡಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಮುಂದಿನ ಫೆಬ್ರವರಿ 3ರಂದು ರಾಜ್ಯಾದ್ಯಂತ ಕೇರಳ ಮೆಡಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಸಿಐಟಿಯು ವತಿಯಿಂದ ಕೆಲಸ ಸ್ಥಗಿತ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಚಾರಾರ್ಥ ವಲಯ ಸಮಿತಿ ವತಿಯಿಂದ ಜಾಥಾ ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಬಳಿ ನಡೆದ ಮೆರವಣಿಗೆಯನ್ನು ಸಿಐಟಿಯು ರಾಜ್ಯಾಧ್ಯಕ್ಷ ಟಿ ಕೆ ರಾಜನ್ ಉದ್ಘಾಟಿಸಿ ಮಾತನಾಡಿದರು. ഔഷധ നിർമ്മാണ കമ്പനികൾ സ്വകാര്യവൽക്കരിച്ചു, അടച്ചുപൂട്ടി, പേറ്റന്റ് നിയമത്തിൽ മാറ്റം വരുത്തി. ചുരുങ്ങിയ നിരക്ക് വിലക്ക് മരുന്നുൽപ്പാദിക്കുന്ന കമ്പനികളൊന്നും പ്രവർത്തിക്കേണ്ടതില്ല. അതെല്ലാം ബഹിരാഷ്ട്ര കമ്പനികളുടെ കുത്തകളും തീരുമാനിക്കട്ടെ. നേരത്തേക്ക് എത്തിയിരുന്നില്ലേ? നമ്മൾ കാണുന്നത് രാജ്യം ഭരിക്കുന്ന ഗവൺമെന്റിന്റെ നടപടികൾ ഓരോ രംഗത്തും വന്നു വന്ന അവസാനം ഇപ്പോൾ നിങ്ങൾ രാജ്യത്തെ ജനങ്ങൾ ജീവിക്കേണ്ടതെന്ന് പരസ്യമായി ഗവൺമെന്റ് തീരുമാനിച്ചു. ആ രംഗത്താരും സമരം ചെയ്താലും നിങ്ങളിത് ജീവിക്കാൻ ഞങ്ങൾ സമ്മതിക്കില്ല. ചില കോടീശ്വരന്മാരും കുത്തക മുതലാളിമാരും രാജ്യത്ത് ജീവിച്ചാൽ മതി, പണിയെടുത്ത് ജീവിക്കുന്ന ആരും ഇവിടെ ജീവിക്കേണ്ടതില്ല. നിങ്ങളുടെ ജീവിത സൗകര്യങ്ങൾ ഞങ്ങൾ നിഷേധിക്കുമെന്ന് പരസ്യമായി പ്രഖ്യാപിക്കുകയും നമ്മുടെ പണത്തിൻ്റെ ക്രയവിക്രയം പോലും നിയന്ത്രിക്കാത്തക്ക നിയമം പാസാക്കാൻ നടപ്പാക്കാൻ ഈ ഗവൺമെന്റ് പഠിച്ചില്ലല്ലോ. സമിതി വലയ അധ്യക്ഷ കെ ഭാസ്കരൻ അധ്യക്ഷത വഹിച്ചു. ജാഥാ നായക കെ എം സുരേന്ദ്രൻ, പവിത്ര, പി വി രാജേന്ദ്ര, വി സി മാധവൻ, ഇ വി കുഞ്ഞമ്പു, ദാമോദര, കെ നാരായണ, ടി കുഞ്ഞമ്പു, ഗിരികൃഷ്ണ, പി ജാനകി, കെ കരുണാകരൻ, ജയകുമാർ മുതലായവരും മാതനാടിതു. ಕಾಂಜಂಗಾಡು ಹಾಗೂ ನೀಲೇಶ್ವರದಲ್ಲಿ ನಡೆದ ಮೆರವಣಿಗೆಗೆ ಸುರ್ಜಿತ್ ಕುಮಾರ್ ಹಾಗೂ ಸಂತೋಷ್ ರವರು ಮುಂದಾಳತ್ವ ವಹಿಸಿದರು. ಕೆಎಸ್ಎಂ ಮಜ್ಲಿಸ್ ಎರ್ಮಾಳಂನ 6ನೇ ವಾರ್ಷಿಕ ಹಾಗೂ ಪಯೋಟ್ತಂಗಳ್ ಅನುಸ್ಮರಣಾ ಕಾರ್ಯಕ್ರಮವು ಜನವರಿ 25ರಂದು ಎರ್ಮಾಳಂನ ಕೆಎಂಎಸ್ ಮಜ್ಲಿಸ್ನಲ್ಲಿ ಆಯೋಜಿಸಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪದಾಧಿಕಾರಿಗಳು ಬೆಳಿಗ್ಗೆ 8 ಗಂಟೆಗೆ ಸ್ವಾಗತ ಸಂಘ ಚೇರ್ಮನ್ ಸಯೀದ್ ಯಹ್ಯಲ್ ಬುಖಾರಿ ತಂಗಳ್ ಧ್ವಜಾರೋಹಣಗೈವರು. ಸಂಜೆ 3 ಗಂಟೆಗೆ ಮಧುಹೂರ್ ರಸೂಲ್ ಮೌಲಿದ್ ಜಲ್ಸಿ ನಡೆಯಲಿದೆ. ಮಜ್ಲಿಸ್ ಚೇರ್ಮನ್ ಎರ್ಮಾಳಂ ಅಬೂಬಕರ್ ಕಾದಿರಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮ್ಮೇಳನದಲ್ಲಿ ಸ್ವಾಗತ ಸಂಘಂ ಜನರಲ್ ಕನ್ವೀನರ್ ಟಿ ಎ ಮುನೀರ್ ಸಾಹೀಬ್ ತೈವಳಪ್ಪ ಸ್ವಾಗತ ಮಾಡುವರು ಎಂದರು. മജ്ലിസ് ചെയർമാൻ എർമാളം അബൂബക്കർ ഖാദിരി അധ്യക്ഷത വഹിക്കും. ഷെയ്ഖുന സയ്യിദ് യഹ്യൽ ബുഖാരി തങ്ങൾ മടവൂർ കോട്ട പരിപാടി ഉദ്ഘാടനം ചെയ്യും. സ്വാഗതസംഘം ജനറൽ കൺവീനർ ടി എ മുനീർ സാഹിബ് തൈവളപ്പ് സ്വാഗതം പറയും. തുടർന്ന് മുത്തുനബി സല്ലല്ലാഹു അലൈഹി വസല്ലമ തങ്ങളോട് മുസ്ലിം ഉമ്മത്തിൽ കൂടുതൽ മഹബ്ബത്ത് വർദ്ധിക്കാൻ വിതരണം ചെയ്യപ്പെട്ട ഷഫാഅത്ത് സ്വലാത്ത് ഡയറി മുഖേന ഏറ്റവും കൂടുതൽ സ്വലാത്ത് ചൊല്ലിയ ഒരാൾക്ക് കാസർഗോഡ് സെഫിയ ട്രാവൽസ് മാനേജിംഗ് ഡയറക്ടർ ഹക്കീം സാഹിബ് സൗജന്യ ഉംറ ടിക്കറ്റ് നൽകി ആദരിക്കും. തുടർന്ന് പ്രമുഖ പണ്ഡിതനും സൂഫി വല്യനുമായ ഷെയ്ഖുന സയ്യിദ് സൈനുദ്ദീൻ അൽ ബുഖാരി കൂറിക്കുഴി തങ്ങൾ മധുഹർ റസൂൽ പ്രഭാഷണത്തിനും ಸುದ್ದಿಗೋಷ್ಠಿಯಲ್ಲಿ ಎರ್ಮಾಳಂ ಸಯೀದ್ ಯಹ್ಯಲ್ ಬುಖಾರಿ ತಂಗಳ್, ಎರ್ಮಾಳಂ ಅಬೂಬಕರ್ ಕಾದಿರಿ, ಸಿಎ ಅಬ್ದುಲ್ ರೆಹಮಾನ್ ಅಡ್ಕತಿಲ್, ಸಂಶುದ್ದೀನ್ ಖಾನ್ ತಳಂಗರ, ಮುಸ್ತಫಾ ಟಿ ಎ ತೈವಳಪ್ಪ, ಎಎಂ ಅಬೂಬಕರ್ ಹಾಜಿ, ಅಸೀಸ್ ಅಸ್ರಿ, ಕೆಎಂ ಮೊಹಮ್ಮದ್ ಎರ್ಮಾಳಂ ಉಪಸ್ಥಿತರಿದ್ದರು. ವೈಟ್ ಫರ್ಲ್ ಫ್ಯಾನ್ಸಿ ಗ್ಯಾಲರಿ ಶೋರೂಮ್ ಕಾಸರಗೋಡಿನಲ್ಲಿ ಕಾರ್ಯಾರಂಭಗೊಂಡಿತು. ನಗರದ ಹೊಸ ಬಸ್ ನಿಲ್ದಾಣದ ಪಾದೂರು ಕಾಂಪ್ಲೆಕ್ಸ್ನಲ್ಲಿ ತೆರೆದ ನೂತನ ಶೋರೂಮ್ ಅನ್ನು ಪಾಣಕಾಡ್ ಶಿಹಾಬ್ ಸಯೀದ್ ಬಶೀರ್ ತಂಗಳ್ ಉದ್ಘಾಟಿಸಿದರು. ಜಿಲ್ಲೆಯಲ್ಲಿ 20 ವರ್ಷದ ಅನುಭವ ಹೊಂದಿರುವ ಅಪ್ಸರಾ ಫ್ಯಾನ್ಸಿ ಗ್ರೂಪ್ ಇಮಿಟೇಷನ್ ಜ್ಯುವೆಲ್ಲರಿಯ ಫ್ಯಾನ್ಸಿ ಸಾಮಗ್ರಿಗಳ ಅತಿ ಹೊಸ ಆಭರಣಗಳ ಸಂಗ್ರಹದೊಂದಿಗೆ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಪಾದೂರು ಕಾಂಪ್ಲೆಕ್ಸ್ನಲ್ಲಿ ಫ್ಯಾನ್ಸಿ ಗ್ಯಾಲರಿ ವೈಟ್ ಪರ್ಲ್ ಕಾರ್ಯಾರಂಭಗೊಂಡಿದೆ. ಇದರ ಉದ್ಘಾಟನಾ ಕಾರ್ಯವನ್ನು ಪಾಣಕಾಡ್ ಸಯೀದ್ ಬಶೀರ್ ಅಲಿ ಶಿಹಾಬ್ ತಂಗಳ್ ನಿರ್ವಹಿಸಿದರು. ಕಾರ್ಯದರ್ಶಿ ಮೊಹಮ್ಮದ್ ಕುಂಜಿ ಕಡವತ್, ಜಲೀಲ್ ಕಡವತ್, ಸಲಾಂ ಪಾಣಲಂ ಮೊದಲಾದ ಗಣ್ಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡರು. ವ್ಯಾನಿಟಿ ಬ್ಯಾಗ್, ಸೌಂದರ್ಯವರ್ಧಕ ಸಾಮಗ್ರಿಗಳು, ಕಾಸ್ಮೆಟಿಕ್ಸ್, ಎಲ್ಲ ರೀತಿಯ ಫ್ಯಾನ್ಸಿ ಸಾಮಗ್ರಿಗಳು ಗ್ರಾಹಕರಿಗಾಗಿ ಈ ಶೋರೂಮ್ನಲ್ಲಿ ಮಾರಾಟಕ್ಕಿರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸಿ ಎ ಸುಬೈರ್ ಹಾಗೂ ಪಾಲುದಾರರು ಪಾಲ್ಗೊಂಡರು.
ಎಐಟಿಯುಸಿ ನೇತೃತ್ವದಲ್ಲಿ ಧರಣಿ ಕಾಂಜಂಗಾಡ್ನಲ್ಲಿ ನಡೆಯಿತು. ರಾಜ್ಯ ವರ್ಕಿಂಗ್ ಪ್ರೆಸಿಡೆಂಟ್ ಜೆ ಉದಯಭಾನು ಧರಣಿಯನ್ನ ಉದ್ಘಾಟಿಸಿದರು. ಧರಣಿಯನ್ನ ಎಐಟಿಯುಸಿ ರಾಜ್ಯ ವರ್ಕಿಂಗ್ ಪ್ರೆಸಿಡೆಂಟ್ ಜೆ ಉದಯಭಾನು ಉದ್ಘಾಟಿಸಿ ಮಾತನಾಡಿದರು. ആ സമരങ്ങൾ ഒരു പ്രത്യേകമായ റീജിയന്റെ നേതൃത്വത്തിൽ തുടങ്ങിയതായിരുന്നു. സാമ്രാജ്യത്വത്തിന്റെ ഭരണകാലഘട്ടത്തിൽ മുതലാളി വർഗത്തിന്റെ എല്ലാ ചൂഷണത്തിനും വിജയരായി തൊഴിലെടുക്കുന്ന സമയത്തിന് യാതൊരു നിശ്ചയവുമില്ല. ಸಂಘಟಕ ಸಮಿತಿ ಚೇರ್ಮನ್ ಎ ದಾಮೋದರಂ ಅಧ್ಯಕ್ಷತೆಯನ್ನು ವಹಿಸಿದ್ರು. ಎಐಟಿಯುಸಿ ಜಿಲ್ಲಾ ಪ್ರೆಸಿಡೆಂಟ್ ಟಿ ಕೃಷ್ಣನ್, ಜನರಲ್ ಸೆಕ್ರೆಟರಿ ಕೆವಿ ಕೃಷ್ಣನ್, ಟ್ರೆಷರರ್ ಬಿ ವಿ ರಾಜನ್, ವೈಸ್ ಪ್ರೆಸಿಡೆಂಟ್ಗಳಾದ ಎ ಅಂಬುಜ್ಞಿ ಮೊದಲಾದವರು ನೇತೃತ್ವ ವಹಿಸಿದ್ರು. ಸಿಟಿ ಬಾಬುರಾಜ್ ಸ್ವಾಗತ ಕೋರಿದ್ರು. ಪಿಲಿಕೋಡ್ ಪಂಚಾಯತ್ ಕೃಷಿ ಭವನ್ ಮುಖಾಂತರ ಕರಕಕಾವು ದೇವಸಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬೆಳೆಸಿದ ತರಕಾರಿ ಕೃಷಿಯ ಉದ್ಘಾಟನೆಯನ್ನು ಶಾಸಕ ಎಂ ರಾಜಗೋಪಾಲನ್ ನೆರವೇರಿಸಿದರು. ಕರಕಕಾಟ್ ದೇವಸಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ತರಕಾರಿ ಕೃಷಿಗೆ ಚಾಲನೆ ದೊರಕಿತು. ಇದರ ಉದ್ಘಾಟನೆಯನ್ನು ಶಾಸಕ ಎಂ ರಾಜಗೋಪಾಲನ್ ನೆರವೇರಿಸಿದರು. പച്ചക്കറി ഉൽപ്പാദിപ്പിച്ച് ജനങ്ങളെ നാടിനെയും രക്ഷിക്കുക എന്ന കാഴ്ചപ്പാടാണ് നമുക്കുള്ളത്. തീർച്ചയായും അതിനനുയോജ്യമായ വിധം ഇതര പഞ്ചായത്തുകളെ അപേക്ഷിച്ച് പുലിക്കോട് ഗ്രാമപഞ്ചായത്ത് ഈ രംഗത്ത് വളരെ ശ്രദ്ധേയവും അഭിമാനകരവുമായ പ്രവർത്തനമാണ് പല മേഖലകളിലും കഴിഞ്ഞ കാലങ്ങളിൽ നടത്തിയതുപോലെ ഇത്തവണ തുടക്കം കുറിച്ചിട്ടുള്ളത്. അതിന്റെ വിവിധ ഘട്ടങ്ങളില പഞ്ചായത്ത് വൈസ് പ്രസിഡന്റ് പി ശൈലജ അധ്യക്ഷതയെന്ന വഹിച്ചു. ಪಿಲಿಕೋಡ್ ಕೃಷಿ ಆಫೀಸರ್ ಪಿ ಎನ್ ದಿನೇಶನ್ ಯೋಜನೆಯನ್ನು ವಿಶದೀಕರಿಸಿದರು. ಪಿಲಿಕೋಡ್ ಪಂಚಾಯತ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಕೆ ಕುಂಜಿರಾಮನ್ ಮಾಸ್ಟರ್, ಬ್ಲಾಕ್ ಪಂಚಾಯತ್ ಸದಸ್ಯ ಎ ಕೃಷ್ಣನ್, ಪಿಲಿಕೋಡ್ ಪಂಚಾಯತ್ ಸದಸ್ಯ ರಾಜೀವನ್, ಕರಕಕಾವ್ ದೇವಸಂ ಕಾರ್ಯದರ್ಶಿ ಎಂ ಕೆ ಕುಂಜಿಕೃಷ್ಣನ್, ಎಂ ರಾಜನ್, ಶಾಲಾ ಪಿಟಿಎ ಪ್ರೆಸಿಡೆಂಟ್ ವಿ ರಘುನಾಥ್ ಮೊದಲಾದವರು ಮಾತನಾಡಿದರು. ಜನಾಧಿಪತ್ಯ ಮಹಿಳಾ ಅಸೋಸಿಯೇಷನ್ ಅಜಾನೂರು ವಿಲೇಜ್ ಕಮಿಟಿ ನೇತೃತ್ವದಲ್ಲಿ ಕಾಂಜಂಗಾಡಿನಲ್ಲಿ ಧರಣಿ ನಡೆಯಿತು. ರೇಷನ್ ಸಮಸ್ಯೆ ಬಗೆಹರಿಸಬೇಕು, ಹೀಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಧರಣಿಯನ್ನು ನಡೆಸಲಾಯಿತು. ಸಿಪಿಎಂ ಅಜಾನೂರು ಪಂಚಾಯತ್ ಲೋಕಲ್ ಸೆಕ್ರೆಟರಿ ಪಿ ಕೃಷ್ಣನ್ ಧರಣಿಯನ್ನು ಉದ್ಘಾಟಿಸಿದರು. ವಿಲೇಜ್ ಸೆಕ್ರೆಟರಿ ತುಳಸಿ, ಪದ್ಮಿನಿ, ಕಾತ್ಯಾಯಿನಿ ಮೊದಲಾದವರು ನೇತೃತ್ವವನ್ನು ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳಿಗೆ ಆಗ್ರಹ. ಮಂಗಳವಾರ ರಾಜ್ಯಾದ್ಯಂತ ಖಾಸಗಿ ಬಸ್ ಸೂಚನಾ ಮುಷ್ಕರ. ಜನಸಂಚಾರ ಅಸ್ತವ್ಯಸ್ತ ಸಾಧ್ಯತೆ. ಕಾರು ನಿಯಂತ್ರಣ ತಪ್ಪಿ ಹೊಂಡಕ್ಕೆ ಬಿದ್ದು ಯುವಕ ದಾರುಣ ಸಾವು. ಇಬ್ಬರಿಗೆ ಗಂಭೀರ, ಆಸ್ಪತ್ರೆಗೆ ದಾಖಲು. ಸಿಪಿಐಎಂನ ಹಿಂಸಾ ರಾಜಕೀಯ ಖಂಡಿಸಿ ಮಹಿಳಾ ಮೋರ್ಚಾ ವತಿಯಿಂದ ನಡೆಯಿತು ಧರಣಿ. ಪಿಎಸ್ ಶ್ರೀಧರನ್ ಪಿಳ್ಳೆ ಉದ್ಘಾಟನೆ. ಲಹರಿ ಮುಕ್ತ ಯವ್ವನ ಜಿಲ್ಲಾ ಸೆಮಿನಾರ್ ಕೇರಳ ರಾಜ್ಯ ಯುವಜನ ಕಮಿಷನ್ ವತಿಯಿಂದ ನಡೆಯಿತು ಕಾರ್ಯಕ್ರಮ. ಕುಂಜತೂರು ಶ್ರೀ ಮಹಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಡೆಯಿತು ಕಬಡ್ಡಿ ಚಾಂಪಿಯನ್ಶಿಪ್. ಕುಂಜತೂರು ಖೋಖೋ ಫ್ರೆಂಡ್ಸ್ ಚಾಂಪಿಯನ್. ಕೆಎಸ್ಎಂ ಮಜ್ಲಿಸ್ ಎರ್ಮಾಳಂನ 6ನೇ ವಾರ್ಷಿಕ ಹಾಗೂ ಪಯೋಡ್ತಂಗಳ್ ಕಾರ್ಯಕ್ರಮ ಜನವರಿ 25ಕ್ಕೆ ಆಯೋಜನೆ. ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟೀಕರಣ. ಇದು ಇಷ್ಟು ಇಲ್ಲಿ ತನಕದ ಸುದ್ದಿ. ಮುಂದಿನ ವಾರ್ತೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆ.